ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಂಡಿಗನಿಯ ಬಸವ ಗೋಪಾಲ ನೀಲ ಮಾನಿಕ ಮಠದ ಚಕ್ರವರ್ತಿ ಅನ್ನದಾನೇಶ್ವರಿ ಶ್ರೀಗಳು ಹಾಗೂ ಭಕ್ತರು ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರವಾದ ಯಡೂರಿನ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಪಂಚಪಕ್ವಾನದ ಊಟವನ್ನು ಉಣಬಡಿಸುತ್ತಿದ್ದಾರೆ. ಹೂರನ ಹೋಳಿಗೆ, ಸಜ್ಜಿ ಹೋಳಿಗೆ, ತುಪ್ಪ, ಅನ್ನ, ನಾಲ್ಕು ಪ್ರಕಾರದ ಭಾಜಿಗಳು, ಜಿಲೇಬಿ, ಮಸಾಲೆಯನ್ನ, ಬಿಳಿಯನ್ನ, ಮಾಲುದಿ, ಸೇಬು ಹಣ್ಣು, ಹಾಲು, ಚಹಾ, ಬಿಸ್ಕಿಟ್, ಶಿರಾ, ಮಸಾಲೆ ಪುರಿ, ಕುರ್ಮಾ ಸೇರಿದಂತೆ ವಿವಿಧ ಬಗೆಯ ಪಂಚ ಪಕ್ವಾನದ ಊಟವನ್ನು ಭಕ್ತರಿಗೆ ಉಣಬಡಿಸುತ್ತಿದ್ದಾರೆ. ಹಸಿದು ಬಂದ ಭಕ್ತರಿಗೆ ಬಂಡಿಗನಿಯ ಮಠದಿಂದ ಊಟವನ್ನು ಬಡಿಸಿ ಭಕ್ತರ ದಾಹವನ್ನು ತೀರಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಮಾತನಾಡಿ, ಜಾತ್ರೆಗೆ ಬರುವ ಭಕ್ತರಿಗೆ ಪಂಚ ಪಕ್ವಾನದ ಊಟವನ್ನು ಬಡಿಸುತ್ತಿರುವ ಚಕ್ರವರ್ತಿ ಅನ್ನದಾನೇಶ್ವರಿ ಶ್ರೀಗಳ ಹಾಗೂ ಬಂಡಿಗನಿ ಮಠದ ಭಕ್ತರ ಕಾರ್ಯ ಶ್ಲಾಘನೀಯ ಎಂದರು. ನಾವು ತಿಂದು ಖುಷಿ ಪಡೋದೇನು ದೊಡ್ಡ ಅಲ್ಲ, ಅದನ್ನು ಜಗತ್ತಿನ ಎಲ್ಲ ಪ್ರಾಣಿಗಳು ಮಾಡ್ತಾವೆ, ಹೊರಕೊಂಡು ತಿಂತಾವೆ, ಖುಷಿ ಪಡ್ತಾವೆ. ಆದರೆ ನಿಜವಾದ ಖುಷಿ ಯಾವುದು ಅಂದರೆ ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬ ತಿಂದು ಅವನ ಮುಖದ ಮೇಲೆ ಏನು ಪ್ರಸನ್ನತೆ ಬರ್ತದಲ್ಲ ಅದನ್ನು ನೋಡಿ ಖುಷಿ ಪಡೋದು ನಿಜವಾದ ಖುಷಿ ಅನ್ನುವಂಥ ಮಾತನ್ನು ಬರ್ಕೊಂಡು ಬರ್ತಾರೆ. ನಾಲ್ಕೇ ದಿವಸ ನಾವು ಬದುಕ್ತೀವಿ, ಈ ಜೀವನದೊಳಗೆ ಯಾರಿಗಾದ್ರೂ ಉಪಯೋಗ ಆಗುವನ್ನು ನಮ್ಮ ಜೀವನ ಸಾಗಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಇವತ್ತು ಬಂಡಿಗಣಿ ಮಠ ನಮಗೆಲ್ಲ ಕಲಿಸಿಕೊಡ್ತದೆ. ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಬಂಡಿಗನಿಯ ಬಸವ ಗೋಪಾಲ ನೀಲ ಮಾನಿಕ ಮಠದಿಂದ ಪಂಡರಪುರ, ಶ್ರೀಶೈಲ, ತುಳುಜಾಪುರ, ಸೊಂಡರು, ಸೊಗಲ, ಯಡೂರ, ಚಿಂಚಲಿ, ಸೌದತ್ತಿ, ಶಿರಸಂಗಿ, ಹುಲಜಂತಿ ಸೇರಿದಂತೆ ದೇಶದ 280 ಕಡೆಗಳಲ್ಲಿ ದಾಸೋಹ ಮಾಡಿಕೊಂಡು ಬರುತ್ತಿರುವ ಕಾರ್ಯ ಪ್ರಶಂಸನೀಯ. ಬಳಿಕ ಬಸವ ಗೋಪಾಲ ನೀಲ ಮಾನಿಕ ಮಠದ ಚಕ್ರವರ್ತಿ ಅನ್ನದಾನೇಶ್ವರಿ ಶ್ರೀಗಳು ಮಾತನಾಡಿ, ಯಡೂರು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತರಿಗೆ ಕಳೆದ ಹಲವು ವರ್ಷಗಳಿಂದ ದಾಸೋಹವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ದೇವರ ಆಶೀರ್ವಾದದಿಂದ ವರ್ಷದಲ್ಲಿ ದೇಶದ 280 ಕಡೆಯ ಪುಣ್ಯಕ್ಷೇತ್ರಗಳಲ್ಲಿ ದಾಸೋಹವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಎಂದರು. ಹೋದಾಗ ಎಷ್ಟು ಸಲ ಆಕಾವ ನನಗೂ ಬಾವುತ್ತೆ, 280 ಕಡೆ ಅಂತೂ ಆಯಾ ಆಕಾವ ನಮ್ಮ ಸುತ್ತಹಳ್ಳಿ ಒಳಗೆ ವಾರದಾಗ 2 ಸಲ 3 ಸಲ ಒಂದೊಂದು ದೇವಸ್ಥಾನದಾಗ ತಿಂಗಳದಾಗ 4 ಸಲ ಆಕಾವು. ಅವು ಎಷ್ಟೊತ್ತು ಹೇಳೋದು ನನಗೂ ಹೇಳಕ್ಕಂಗಿಲ್ಲ. ಅವು ಕೂಡ ನಾವು ಭಮಾಡೋದನ್ನು ಮಾಡ್ತೀನೋ ಎಲ್ಲ ಕಾಯ್ದು ಸಹಾಯ ಆಕಾವು. ಅವಿಂದ ಎಲ್ಲ ನಡೆಸಿ ನನಗೆ ನಡೆಯಂಗಿಲ್ಲ. ಇಷ್ಟು ದೊಡ್ಡ ಯಾವಂದ್ರೆ ಪಂಡರಪುರ, ಆಷಾಢದಾಗ ದುರ್ಗಾಪುರ, ಗುಡಾಪುರ, ಹುಳಜಂತಿ, ಸಿರಸೈಲ, ಇನ್ನೊಂದು ಯಡೂರ, ಹಿಂಗೆ ಅನೇಕ ನಾವು ಮಾಡ್ತೀವಿ. ಬಳಿಕ ಭಕ್ತರಾದ ಸಚಿನ್ ಎಂಬುವರು ಮಾತನಾಡಿ, ಬಂಡಿಗನಿಯ ಚಕ್ರವರ್ತಿ ಅನ್ನದಾನೇಶ್ವರಿ ಶ್ರೀಗಳಿಂದ ಯಡೂರಿನ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ದಾಸೋಹ ನಡೆದುಕೊಂಡು ಬರುತ್ತದೆ. ಈ ದಾಸೋಹದಲ್ಲಿ ಸಾವಿರಾರು ಭಕ್ತರು ಬಂದು ಊಟವನ್ನ ಮಾಡಿಕೊಂಡು ಹೋಗ್ತಿದ್ದಾರೆ ಎಂದರು. ಬಸವಗೋಪಾಲ ನೀಲ ಮಾನಿಕ ಮಠ ಸುಕ್ಷೇತ್ರ ಬಂಡಿಗನಿ ತಾಲೂಕಾ ರಘುಕವಿ ಬನ್ನಿಟ್ಟಿ ಜಿಲ್ಲಾ ಬಾಗಲಕೋಟ್ ಯಾ ಠಿಕಾಣಿ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಯಾಂಚ ಆಜ ಸುಕ್ಷೇತ್ರ ಯಡೂರ್ ವೀರಭದ್ರೇಶ್ವರಾಚ ಠಿಕಾಣಿ ಸರ್ವಾದ ಮೋಠ ಅನ್ನದಾನ ಮಹಾರಾಷ್ಟ್ರ ಆಣಿ ಕರ್ನಾಟಕಚ್ಯಾ ಬೌಂಡ್ರಿವರ ಆಹೆ. ಇತ ಕೃಷ್ಣಾ ನದಿ ಆಹೆ ಆಣಿ ಹೆ ಏಕಮೇವ ಅಸಲೇಲ ಮಂದಿರ್ ಖೂಪ ಸುಂದರ. ಪ್ರತಿ ವರ್ಷ ಕಾರ್ಯಕ್ರಮ ಬರ್ತವ, ರಥೋತ್ಸವ ಹೋತೋ ಆಣಿ ಸ್ವತಃ ಜಗದ್ಗುರು ಹಿ ಯಾ ಕಾರ್ಯಕ್ರಮಾನ ಹಜೇರಿ ಲಾವೂನ ಅಸತಾತ. ಆಜ ಘಡಿಲಾ ಹಜಾರೋಚ್ಯಾ ಸಂಖ್ಯೆನ ಲೋಕ ಜೇವನ ಕರತ ಆಹೆತ. ಜೇವನಾಮಧ್ಯೆ ವಿವಿಧ ಪ್ರಕಾರ ಪೋಳಿ, ತೂಪ, ಅನ್ನ ಸಾಂಬಾರ, ನಂತರ ಸಫರ್ಚಂದಾಪಾಸೂನ್ ಪೂರ್ಣ 5 ಪಕ್ವಾನ್ ಜೇವನ ಬಂಡಿಗನಿ ಮಠಾಚ ಅಸ್ತ 45 ವರ್ಷಾಪಾಸೂನ್ ಹಾ ಉಪಕ್ರಮ ಆಹೆ. ಕಾರ್ಯಕ್ರಮದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಶ್ರೀ ಕಾಡಸಿದ್ದೇಶ್ವರ ಮಠದ ನಿಯೋಜಿತ ಧರ್ಮಾಧಿಕಾರಿ ಶ್ರೀ ರೇಣುಕಾದೇವರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಸಿದು ಬಂದ ಭಕ್ತರಿಗೆ ಪಂಚ ಪಕ್ವಾನದ ಊಟವನ್ನು ಉಣಬಡಿಸಿ ಭಕ್ತರ ಹಸಿವಿನ ದಾಹವನ್ನು ತೀರಿಸುತ್ತಿರುವ ಬಂಡಿಗನಿಯ ಮಠದ ಕಾರ್ಯ ಪ್ರಶಂಸನೀಯ. ಡಿಕೆ ಉಪ್ಪಾರ್, ಇನ್ ನ್ಯೂಸ್, ಚಿಕ್ಕೋಡಿ.